ಓಕೆ ನೀವಂತೂ ಅವತ್ತು ಫೈರ್ ಆಗಿಬಿಟ್ಟಿದ್ರಿ ಕಾರ್ತಿಕ್ ಮಧ್ಯೆ ನಿಮ್ಮದೇ ಒಂದು ದೊಡ್ಡ ಗಲಾಟೆ ಆಗ್ಬಿಡತ್ತೆ ಹೆಂಗಂದ್ರೆ ಮೋಸ್ಟ್ಲಿ ನಮ್ರತ ವಾಯ್ಸ್ ಒಂದು ಹತ್ತು ಫ್ಲೋರ್ ಮೇಲೆ ಇತ್ತು ಅನ್ಸುತ್ತೆ ಅಷ್ಟು ಫೈರ್ ಆಗ್ಬಿಟ್ಟಿದ್ರಿ ಆ ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಅದೇ ಅದು ಅದ್ರ ಹಿಂದಿನ ದಿನ ಯಾರು ಹೋಗಿ ನಾಮಿನೇಟ್ ಮಾಡೋದು ಅವರು ಬೇರೆ ಅಲ್ಲಿ ಬಿಗ್ ಬಾಸ್ ಕೇಳಿದಾಗ ಯಾರು ಆಚೆ ಹೋಗಬೇಕು ಅಂತ ಹೇಳಿದಾಗ ನನ್ನ ಹೆಸರು ತೊಗೋತಾರೆ ಹೆಸರು ತೊಗೊಳೋದು ಬೇಜಾರೇ ಇಲ್ಲ ಬಿಕಾಸ್ ಇಡೀ ಮನೆ ನನ್ನ ಹೆಸ್ರು ತೊಗೊಂಡಾಗ್ಲೂ ಐ ಐ ಡೋಂಟ್ ಫೀಲ್ ಇವ್ರದ್ದು ಇದ್ದಿದ್ದೆ ಅಂತ ನಾನು ಸುಮ್ಮನೆ ಹಾಕ್ತೀನಿ ಬಟ್ ಆ ರೀಸನ್ ಕೊಡ್ತಾರಲ್ಲ ನನ್ನ ಜೊತೆ ಇದ್ದಿದ್ದ ಮನುಷ್ಯ ಇವಳು ಕಂಫರ್ಟ್ ಝೋನಲ್ಲಿದ್ದಾಳೆ ಇವಳು ಶ್ಯಾಡೋ ಆಗಿದ್ದಾಳೆ ಇವಳು ಅವರಿಂದ ಇನ್ಫ್ಲುಯೆನ್ಸ್ ಆಗ್ತಾಳೆ ಅಂತ ರೀಸನ್ ಕೊಡ್ತಾರಲ್ಲ ಅದು ನನಗೆ ಬೇಜಾರಾಗಿದ್ದು ಹುರಿದೋಗಿದ್ದು ಅದನ್ನ ಅದಕ್ಕಾಗಿ ನಾನು ಅಷ್ಟೇ ನೀವು ನನ್ನ ಜೊತೆ ಇದ್ರಲ್ಲ ಇಷ್ಟು ದಿನ ನನ್ಗೆ ಅವಾಗ ಗೊತ್ತಾಗಿಲ್ವಾ ನಾನು ಶಾಡೋ ಆಡ್ತಾ ಆಡ್ತಾಯಿದ್ದೀನಿ ಅಂತ ಅಥವಾ ಬೇರೆಯವ್ರು ಯಾರಾದ್ರು ಬಂದು ನಾನು ಗೇಮ್ ಆಡ್ಕೊಟ್ಟಿದ್ರ ಅಂತ ನಾನು ಬೈದಿದ್ದು ಅಷ್ಟೇ ಅದಕ್ಕೆ ಅವ್ರಿಗೆ ಕಮ್ ಬ್ಯಾಕೇ ಇರಲಿಲ್ಲ ಅಂದರೆ ಅವ್ರಿಗೆ ವಾಪಸ್ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಅದಕ್ಕೆ ಕೋಪ ಬಂತು ನನಗೆ ಜಾಸ್ತಿ ಆ್ಯಂಡ್ ಇಟ್ ವಾಸ್ ಜೆನ್ಯೂನ್ ನನ್ನ ಕಡೆ ಪಾಪ ಕಾರ್ತಿಕ್ ಏನೋ ಮಾಡೋಕ್ಕೋಗೇನೋ ಮಾಡೋ ಹೌದು ಅವ್ರು ಯಾವಾಗಲೂ ಏನು ಗೊತ್ತಾ ಗೇಮ್ 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 ಅಂತ ಆಡಕ್ಕೆ ಹೋಗಿ ಅವ್ರ ಜೊತೆಲಿರೋನೇ ಹರ್ಟ್ ಮಾಡ್ತಾರೆ ಅವರು ಅವ್ರ ಜೊತೆಲಿರೋರು ಪಾಪ ತುಂಬ ಸಪೋರ್ಟ್ ಕೊಟ್ಟಿರ್ತಾರೆ ಅವ್ರ ಗೇಮ್ ಅಂತ ಮಾಡೋಕ್ಕೆ ಹೋಗಿ ಏನೋ ಸ್ಟ್ಯಾಂಡ್ ಔಟ್ ಹೋಗಿ ಅವ್ರು ಯಾವಾಗಲೂ ಅವ್ರ ಫ್ರೆಂಡ್ ಹೆಸರನ್ನೇ ತಗೊಂಡು ಅಲ್ಲಿ ಅವರು ಫ್ರೆಂಡ್ ಕೆಟ್ಟವ್ರು ಆಗ್ತಾರೆ ಬೇರೋರು ಒಳ್ಳೇವ್ರಾಗ ಒಳ್ಳವರಾಗಕ್ಕೆ ಹೋಗೋಣ ಅಂತ ಹೋಗಿ ಫ್ರೆಂಡ್ ಕೆಟ್ಟವ್ರು ಆಗ್ತಾರೆ ಸೊ ಫ್ರೆಂಡ್ಶಿಪ್ಪೇ ಮಾಡ್ಬೇ ಮಾಡ್ಬೇಡ ಗುರು ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಬಂದೇ ಬರುತ್ತೆ ಹರ್ಟ್ ಮಾಡಲ್ಲ ಇವನು ನನ್ನ ಬಿಟ್ಕೊಡೋಲ್ಲ ಅಂತ ಇದ್ದೇ ಇರುತ್ತೆ ಎಕ್ಸ್ಪೆಕ್ಟೇಷನ್ ಅಲ್ವಾ ಇಟ್ಸ್ ನಾರ್ಮಲ್ ಇಟ್ಸ್ ಹ್ಯೂಮನ್ ನೇಚರ್ ಅದು ಸೊ ಅದನ್ನ ನೀನು ಮಾಡಬೇಡ ಅಂತಂದರೆ ಇಟ್ ಇಸ್ ಬುಲ್ ಶೆಟ್ ಅಂದ್ರೆ ಸಾರಿ ಫಾರ್ ಯೂಸಿಂಗ್ ವೋ ನಂಗೆ ಅದು ಅದನ್ನಿಸ್ತು ಅಡಿತು ನೀವು ಮತ್ತೆ ತನಿಷ ಹೋದ್ಮೇಲೆ ಅವರ ಪರಿಸ್ಥಿತಿ ತುಂಬಾ ಗಂಭೀರ ಅಂತ ಮನೆಯಲ್ಲಿ ಗೊತ್ತಿಲ್ಲ ನಾನು ಟು ಬಿ ಫ್ರ್ಯಾಂಕ್ ನಾನು ನೋಡ್ತಾ ಇಲ್ಲ ಎಪಿಸೋಡ್ಸ್ ನಾನು ಹಳೆ ಎಪಿಸೋಡ್ಸು ನೋಡಿಲ್ಲ ನಾನು ಯೂಶ್ವಲಿ ಹಾಗೆ ನಾನು ಮಾಡಿರೋ ಪ್ರಾಜೆಕ್ಟ್ಸ್ ಎಪಿಸೋಡ್ಸ್ಗಳು ನೋಡಲ್ಲ ಬಿಕಾಸ್ ಯಾವುದೋ ಒಂದನ್ನ ನಾನು ರಿಗ್ರೆಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಇದನ್ನು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಇಂಪ್ರೂವೈಸ್ ಮಾಡೋಕ್ಕೆ ನಾನು ಅದು ಬೇಜಾರಾಗುತ್ತೆ ಸೊ ಯಾವುದು ನೋಡಿಲ್ಲ ನಾನು ಐ ಡೋಂಟ್ ನೋ ಈಸಿ ಅಂದ್ರೆ ಲೋನ್ಲಿ ಫೀಲ್ ಆಗ್ತಾ ಇದಾರೆ ಅಂದ್ರೆ ಅವರು ಅನಿವಾರ್ಯವಾಗಿ ತುಕಾಲಿ ಜೊತೆ ಮತ್ತೆ ವರ್ತೂರ್ ಜೊತೆ ಅದು ಬೇಜಾರಾಯ್ತು ನನಗೆ ಅದೇನು ಗೊತ್ತಾ ಅವ್ರಿಗೆ ಅಲ್ಲಿ ಕಾರ್ತಿಕ್ ಸಪೋರ್ಟ್ ಮಾಡ್ತಾರೆ ವರ್ತೂರ್ ಕಾರ್ತಿಕ್ ಬೇಡ ಅಂತ ಹೇಳ್ತಾರೆ ಅಂದ್ರೆ ಒಂಥರ ಅದು ಅವ್ರಿಬ್ಬರಲ್ಲೇ ಕನ್ಫ್ಯೂಷನ್ ಇದೆ ಯಾರ್ ಸಪೋರ್ಟ್ ಮಾಡೋದು ಯಾರ್ ಮಾಡೋದು ಅಂತ ಅದು ಬೇಜಾರಾಯ್ತು ಅಂದ್ರೆ ಯಾರೋ ಒಬ್ಬರ ಜೊತೆ ಜಗಳ ನಿಮ್ ಮನೇಲಿ ಇದ್ದಾಗ್ಲೇನೆ ಲಾಸ್ಟ್ ಲಾಸ್ಟ್ ಅಲ್ಲಿ ಅಂದ್ರೆ ಕಾರ್ತಿಕ್ ಈಗ ಅವ್ರಿಬ್ರು ತುಂಬಾ ಸಪೋರ್ಟ್ ಮಾಡೋದರ ಬಂದ್ರು ಅಂದ್ರೆ ಗೇಮ್ ಅಲ್ಲಿ ಓಟ್ ಎಲ್ಲ ಹಾಕಿ ಸೊ ಯಾರು ಇಲ್ದೆ ಅನಿವಾರ್ಯವಾಗಿ ಅವ್ರ ಜೊತೆ ಇದ್ದಾರ ಅವರು ಅಂತ ಅದೇ ಅದೇ ಆಗಿರೋದಲ್ಲಿ ಪಾಪ ಎಲ್ಲಾರ ಜೊತೆ ಎಲ್ಲರೂ ಬೇಜ ಎಲ್ಲರೂ ಬೇಜಾರು ಮಾಡಿಬಿಟ್ಟಿದ್ದಾರೆ ಇವಾಗ ಒಂದು ರೌಂಡ್ ಅವರು ಇವಾಗ ಅವರಿಬ್ರು ಉಳಿದಿದ್ದಾರೆ ಅಂತ ಅವ್ರ ಜೊತೆ ಇದ್ದಾರೆ ಅಂದರೆ ನನ್ನ ಪ್ರಕಾರ ಈಸ್ ಸನ್ ಇಂಡಿವಿಜುವಲ್ ಪ್ಲೇಯರ್ ಇಸ್ ಅ ಸ್ಟ್ರಾಂಗ್ ಪ್ಲೇಯರ್ ಅವರು ಆಗಿ ಆಡಬೇಕು ಅವರಿಬ್ಬರ ಜೊತೆ ಅಷ್ಟೊಂದು ಕಂಫರ್ಟ್ ಆಗಿರಬಾರ್ದು ಅಂತ ನನಗೆ ಅನಿಸುತ್ತೆ ನನಗೆ ಒಳಗಡೆ ಇದ್ದಾಗಲೂ ಅದೇ ಅನಿಸಿದ್ದು ಅವಿ 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 ಅಂತ ನಾವು ಕರಿತಾ ಇದ್ದು ಅದೇ ಅದಕ್ಕೇನೆ ಪಾಪ ಅವಿನೂ ಹಿಂಗೆ ಹಿ ವಾಸ್ ಲಾಸ್ಟ್ ಆ್ಯಂಡ್ ಅವರಿಬ್ಬರ ಜೊತೆ ಆ ಕಂಫರ್ಟಲ್ಲಿ ಇದ್ಬಿಟ್ಟಿದ್ರು ಸೊ